ನೆಕ್ಸ್ಟು ಶೆಡ್ಯೂಲಿಂಗ್ ಕ್ಯೂಸ್ ಅಂತ ಒಂದು ಟಾಪಿಕ್ ಇದೆ ನಿಮಗೆ ಸೆಕೆಂಡ್ ಚಾಪ್ಟರಲ್ಲಿ. ಇದು ಪ್ರಾಸೆಸ್ ಶೆಡ್ಯೂಲಿಂಗ್ ಕ್ಯೂಸ್ ಹೆಲ್ಪ್ ಯು ಟು ಮೇಂಟೈನ್ ಎ ಡಿಸ್ಟಿಂಕ್ಟ್ ಕ್ಯೂ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಸೆಸ್ ಸ್ಟೇಟ್ಸ್ ಆ್ಯಂಡ್ ಪಿ ಸಿ ಬಿಸ್. ಆಲ್ ದಿ ಪ್ರಾಸೆಸ್ ನೀವು ಆಲ್ರೆಡಿ ಕಲ್ತಿದ್ದೀರಾ, ಪಿ ಸಿ ಬಿಸ್ ಮತ್ತು ಪ್ರಾಸೆಸ್ ಸ್ಟೇಟ್ಸ್. ಪ್ರಾಸೆಸ್ ಅಕಾರ್ಡಿಂಗ್ ಟು ಪ್ರಾಸೆಸ್ ಸ್ಟೇಟ್ಸ್ ಆ್ಯಂಡ್ ಪಿ ಸಿ ಬಿಸ್ ಡಿಸ್ಟಿಂಕ್ಟ್ ಕ್ಯೂ ಮೇಂಟೈನ್ ಮಾಡೋವಂಥದ್ದು. ಕ್ಯೂ ಅನ್ನು ಅಷ್ಟೇ ಶೆಡ್ಯೂಲಿಂಗಲ್ಲಿ ನೋಡಿದ್ದೀರ, ಯಾವಾಗ ಪ್ರಾಸೆಸ್ಸು ವೇಟಿಂಗ್ ಸ್ಟೇಟಲ್ಲಿರುತ್ತೆ, ರೆಡಿ ಸ್ಟೇಟಲ್ಲಿರುತ್ತೆ, ಕ್ಯೂನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರುತ್ತೆ. ಜಸ್ಟ್ ಲೈಕ್ ನೀವು ರೇಷನ್ ಶಾಪ್ ಮುಂದೆ ವೆಯ್ಟ್ ಮಾಡಿದಾಗೆ ಕ್ಯೂನಲ್ಲಿ ಬೇರೆಯವ್ರಿಗೆ ಸರ್ವಿಸಿಂಗ್ ಆಗ್ತಾ ಇದೆ, ನೀವು ವೆಯ್ಟ್ ಮಾಡ್ತಾ ಇದ್ದೀರ. ಆಲ್ ದಿ ಪ್ರಾಸೆಸ್ ಆಫ್ ದಿ ಸೇಮ್ ಎಕ್ಸಿಕ್ಯೂಷನ್ ಸ್ಟೇಟ್ ಆರ್ ಪ್ಲೇಸ್ಡ್ ಇನ್ ದಿ ಸೇಮ್ ಕ್ಯೂ. ಒಂದೇ ಎಕ್ಸಿಕ್ಯೂಷನ್ ಸ್ಟೇಟಲ್ಲಿರೋಂಥದ್ದು. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಎಕ್ಸಿಕ್ಯೂಷನ್ ಸ್ಟೇಟ್ಸ್, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ದಿ ಕ್ಯೂಸ್, ಯಾವ್ದ್ಯಾವುದು ನ್ಯೂ ಸ್ಟೇಟು, ರೆಡಿ ಸ್ಟೇಟು, ವೇಟಿಂಗ್ ಸ್ಟೇಟ್, ರನ್ನಿಂಗ್ ಸ್ಟೇಟ್, ಟರ್ಮಿನೇಷನ್ ಸ್ಟೇಟ್ಸ್, ಈ ರೀತಿ ಡಿಫ್ರೆಂಟ್ ಸ್ಟೇಟ್ಸ್ ನೋಡಿದ್ದೀರ. ಸಿಮಿಲರ್ ಈಗ ಒಂದು ಸತಿ ಸಿ ಪಿ ಯುನಲ್ಲಿ ಒಂದು ಪ್ರಾಸೆಸ್ ರನ್ ಆಗ್ತಿರಲ್ಲ, ಅಟ್ ಎ ಟೈಮ್ ದೇರ್ ಆರ್ ಸೋ ಮೆನಿ ಪ್ರಾಸೆಸಸ್ ದಟ್ ಆರ್ ರನ್ನಿಂಗ್ ಇನ್ ಎ ಸಿಂಗಲ್ ಯೂನಿಟ್ ಆಫ್ ಟೈಮ್. ಆ ಪ್ರಾಸೆಸಸ್ಸು ವಿಚ್ ಆರ್ ಇನ್ ಎ ಸಿಮಿಲರ್ ಸ್ಟೇಟ್, ಅದೆಲ್ಲ ಒಂದೇ ಕ್ಯೂನಲ್ಲಿ ಕೂತ್ಕೊಂಡಿರು. ಈಗ ರೆಡಿ ಸ್ಟೇಟ್ ಅವೆಲ್ಲ ಒಂದು ಕ್ಯೂನಲ್ಲಿ, ವೇಟಿಂಗ್ ಸ್ಟೇಟ್ ಎಲ್ಲ ಒಂದು ಡಿಫ್ರೆಂಟ್ ಕ್ಯೂನಲ್ಲಿ. ಆ ಸಿಮಿಲರ್ ಕೈಂಡ್ ಆಫ್ ಕ್ಯೂಸು ಒಂದೇ ಕಡೆ ಕೂತ್ಕೊಂಡಿರೋಂಥ ಕಂಡೀಷನ್. ದೇರ್ ಫೋರ್ ವೆನ್ ಎವರ್ ದಿ ಸ್ಟೇಟ್ ಆಫ್ ಎ ಪ್ರಾಸೆಸ್ ಇಸ್ ಮಾಡಿಫೈಡ್, ಇಟ್ಸ್ ಪಿ ಸಿ ಬಿ ನೀಡ್ಸ್ ಟು ಬಿ ಅನ್ಲಿಂಕ್ಡ್ ಫ್ರಮ್ ಇಟ್ಸ್ ಎಕ್ಸಿಸ್ಟಿಂಗ್ ಕ್ಯೂ ವಿಚ್ ಮೂವ್ಸ್ ಬ್ಯಾಕ್ ಟು ದಿ ನ್ಯೂ ಸ್ಟೇಟ್ ಕ್ಯೂ. ಸಿಮಿಲರ್ ಸ್ಟೇಟ್ ಪ್ರಾಸೆಸಸ್ ಎಲ್ಲ ಒಂದು ಕಡೆ ಕಲೆಕ್ಟಿವ್ ಆಗಿ ಕೂತ್ಕೊಂಡಿದ್ರು ಅದ್ರ ಸ್ಟೇಟ್ ಚೇಂಜ್ ಆಗೇ ಆಗುತ್ತೆ. ಸ್ಟೇಟ್ ಚೇಂಜ್ ಆದಾಗ ಅದರದ್ದು ಡೇಟಾ ಸ್ಟ್ರಕ್ಚರು ಚೇಂಜ್ ಆಗುತ್ತೆ, ದಟ್ ಈಸ್ ಪಿ ಸಿ ಬಿ. ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರ್ಬೋದು, ಸ್ಟೇಟ್ ಆಫ್ ದಿ ಪ್ರಾಸೆಸ್ಸು, ಪ್ರತಿಯೊಂದು ವಾಟ್ ಎವರ್ ದಿ ಸೆಕ್ಷನ್ಸ್ ದಟ್ ಆರ್ ಇನ್ಸೈಡ್ ಪಿ ಸಿ ಬಿ ಅದೆಲ್ಲ ಫ್ರೀಕ್ವೆಂಟಾಗಿ ಚೇಂಜ್ ಆಗ್ತಾ ಇರುತ್ತೆ. ತ್ರೀ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಕ್ಯೂಸ್ ಆರ್ ದೇರ್. ಬೇಸ್ಡ್ ಆನ್ ದಟ್ ತ್ರೀ ಕೈಂಡ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಕ್ಯೂಸ್ ಇದೆ, ಜಾಬ್ ಕ್ಯೂ, ರೆಡಿ ಕ್ಯೂ ಆ್ಯಂಡ್ ಡಿವೈಸ್ ಕ್ಯೂ ಅಂತ. ಜಾಬ್ ಕ್ಯೂ ಇಟ್ ಹೆಲ್ಪ್ಸ್ ಯು ಟು ಸ್ಟೋರ್ ಆಲ್ ದಿ ಪ್ರಾಸೆಸಸ್ ಇನ್ ದಿ ಸಿಸ್ಟಮ್. ಜಾಬ್ ಕ್ಯೂನಲ್ಲಿ ಎಲ್ಲ ಪ್ರಾಸೆಸಸ್ ಸ್ಟೋರ್ ಆಗುತ್ತೆ. ರೆಡಿ ಕ್ಯೂ, ದಿಸ್ ಟೈಪ್ ಆಫ್ ಕ್ಯೂ ಹೆಲ್ಪ್ಸ್ ಯು ಟು ಸೆಟ್ ಎವ್ರಿ ಪ್ರಾಸೆಸ್ ರಿಸೈಡಿಂಗ್ ಇನ್ ದಿ ಮೇನ್ ಮೆಮೊರಿ ವಿಚ್ ಇಸ್ ರೆಡಿ ಆ್ಯಂಡ್ ವೇಟಿಂಗ್ ಟು ಎಕ್ಸಿಕ್ಯೂಟ್. ಏನಂತ ಇದೆ, ದಿಸ್ ಟೈಪ್ ಆಫ್ ಕ್ಯೂ ಹೆಲ್ಪ್ಸ್ ಯು ಟು ಸೆಟ್ ಎವ್ರಿ ಪ್ರಾಸೆಸ್ ರಿಸೈಡಿಂಗ್ ಇನ್ ದಿ ಮೇನ್ ಮೆಮೊರಿ ವಿಚ್ ಇಸ್ ರೆಡಿ ಆ್ಯಂಡ್ ವೇಟಿಂಗ್ ಟು ಎಕ್ಸಿಕ್ಯೂಟ್. ರೆಡಿ ಸ್ಟೇಟ್ ಅಂದರೆ ಏನು, ರಿಸೋರ್ಸಸ್ ಇದೆ, ಸಿ ಪಿ ಯು ಟೈಮ್ ಸಿಕ್ಕಿಲ್ಲ. ವೇಟಿಂಗ್ ಸ್ಟೇಟ್ ಏನು, ರಿಸೋರ್ಸಸ್ಸು ಇಲ್ಲ, ಸಿ ಪಿ ಯು ಟೈಮು ಇಲ್ಲ, ಲಾಂಗ್ ವೇಟಿಂಗ್, ಲಾಂಗ್ ಟೈಮಿಂದ ವೇಟಿಂಗ್ ಕ್ಯೂನಲ್ಲಿ ಇದೆ, ಲಾಂಗ್ ಕ್ಯೂನಲ್ಲಿ ಇದೆ. ಸೊ ರೆಡಿ ಆ್ಯಂಡ್ ವೇಟಿಂಗ್ ಕ್ಯೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ರೆಡಿ ಕ್ಯೂ. ಡಿವೈಸ್ ಕ್ಯೂ, ಇಟ್ ಈಸ್ ಎ ಪ್ರಾಸೆಸ್ ದಟ್ ಈಸ್ ಬ್ಲಾಕಡ್ ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಆ್ಯನ್ ಇನ್ಪುಟ್ ಔಟ್ಪುಟ್ ಡಿವೈಸ್. ಇನ್ಪುಟ್ ಔಟ್ಪುಟ್ ಡಿವೈಸ್ ಅವೈಲೇಬಿಲಿಟಿ ಇಲ್ಲದೇ ಇರೋದ್ರಿಂದ, ಈಗ ಯಾವುದೋ ಒಂದು ಪ್ರಿಂಟಿಂಗ್ ಪ್ರಾಸೆಸ್ ಇದೆ, ಪ್ರಿಂಟರ್ ಕನೆಕ್ಷನ್ ಆಗಿಲ್ಲ ಅಥವಾ ಪ್ರಿಂಟರಲ್ಲಿ ಏನೋ ಪ್ರಾಬ್ಲಮ್ ಇದೆ, ನೀವೆಷ್ಟು ಪ್ರಿಂಟ್ ಫೈಲ್ಗೆ ಹೋಗಿ ಪ್ರಿಂಟ್ ಆಪ್ಷನ್ ಕ್ಲಿಕ್ ಮಾಡ್ತಿದ್ರು ಎಮ್ ಎಸ್ ವರ್ಡ್ ಅಥವಾ ಎಕ್ಸೆಲಲ್ಲಿ, ಪ್ರಿಂಟೇ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ. ಸೊ ಇಟ್ ಇಂಡಿಕೇಟ್ಸ್ ದಿ ಅನವೈಲೇಬಿಲಿಟಿ ಆಫ್ ದಟ್ ಪ್ರಿಂಟರ್ ಆರ್ ದಿ ಡಿವೈಸ್, ಪ್ರಿಂಟರ್ ಡಿವೈಸ್. ಸೊ ಈ ರೀತಿ ಬ್ಲಾಕ್ ಆಯಿತು, ಇಟ್ಸ್ ಎ ಪ್ರಾಸೆಸ್ ದಟ್ ಈಸ್ ಬ್ಲಾಕಡ್ ಬಿಕಾಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಆ್ಯನ್ ಇನ್ಪುಟ್ ಔಟ್ಪುಟ್ ಡಿವೈಸ್. ಈ ಎಲ್ಲ ಡಿವೈಸ್ ಕ್ಯೂನಲ್ಲಿ ಸ್ಟೋರ್ ಆಗುತ್ತೆ. ದಿ ಅಬೌವ್ ಗಿವನ್ ಡಯಾಗ್ರಾಮ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರೋದೆಲ್ಲ ಕ್ಯೂಸ್. ಯಾವ್ದ್ಯಾವ್ದಿದೆ ರೆಕ್ಟ್ಯಾಂಗಲ್ ಶೇಪಲ್ಲಿ, ರೆಡಿ ಕ್ಯೂ. ರೆಡಿ ಕ್ಯೂನಲ್ಲಿ ಯಾವ ಥರ ಪ್ರಾಸೆಸಸ್ ಕೂತ್ಕೊಂಡಿರುತ್ತೆ, ಪ್ರಾಸೆಸಸ್ ವಿಚ್ ಆರ್ ಇನ್ ರೆಡಿ ಆ್ಯಂಡ್ ವೇಟಿಂಗ್ ಸ್ಟೇಟ್. ಇನ್ಪುಟ್ ಔಟ್ಪುಟ್ ಕ್ಯೂ, ಇನ್ ಡಿವೈಸಸ್
processes which are bound to input output devices. Input output request maadira queue ide. Time slice expire agira anta process ide. 4k child wait for an interrupt. Circle denotes the resource. Erad circle ide CPU matte input output. Adhe resource. Arrow indicates the flow of the process. Every new process first put in the ready queue. Yavde vasa process barli ready queue, it waits in the ready queue until it is takshana CPU time sigala, first process sigbodo. But next yavde scheduling algorithm agi next process wait madlebeku. So ready queue yav tara processes store madutte which are in waiting and ready state. It waits in the ready queue until it is finally processed for execution. Here the new process is put in the ready queue and wait until it is selected for execution. One of the processes is allocated. Second point nodi. One of the processes is allocated the CPU and it is executing. CPU allocate agide. One of the processes ge and adu execute aagta ide. Adu second step. Ege process execution start maadi end maadutte anta. By making use of these three types of device queue, ready queue and job queue. Third step. Process should issue an input output request. Nenge input device beko athwa nan aagle heldage print nan print option kottidini printer device unavailability irbodu problem irbodu printer alli. So it is making a request printer beku otherwise I cannot print nimagond message box adikke baradu printer connectivity illa print kottidira problem ide printer alli athwa printer e on maadilla ansutte availability illa adond example output device do. It should issue an input output request process. Process keledre matra adike a resource sigadu. Then it should be placed in the input output queue. Printer na on madde athwa eno problem ittu sari maadi connect madde printer. Idond example tagolta idini. There are so many kinds of resources. Printer do ond example ashtene. Then it should be placed in the input output queue. Request printer beku anta request maadid takshana ellogutte aa reethi process galella yavde yavde printer ge request maadittu athwa yavdo ond input output device ge request maadittavella i/o queue nalli kutkolutte. Next process should create a new sub process. Aa process innond hosa process create maadutte. It should be waiting for its termination. Create maadkondo a process termination wait maadtide. It should remove forcefully from the CPU. As a result, interrupt. Once interrupt is completed, should be sent back to the ready queue. Interruption antandre illi already yado process run aagtide. Idik printer sikto. Ee process ke request maadittu printer sikto. But CPU sigbekala. So it is in waiting state. Wait maadtide athwa resource tagondo ready state il kutide. Madhye interruption agide. Interruption hegaitu already one run aagtira CPU ge. Idu request maadutte idik sikta illa ready state il kutide. Interruption agide. Once interrupt is completed, it should be sent back to the ready queue. ಮತ್ತೆ ಇದಕ್ಕೆ ಯಾವಾಗ ಸಿಪಿಯು ಟೈಮ್ ಸಿಗುತ್ತೆ ಆಗ ಅದು ಸಿಪಿಯು ಟೈಮ್ ತಗೊಂಡು ರನ್ನಿಂಗ್ ಸ್ಟೇಟ್ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಶೆಡ್ಯೂಲಿಂಗ್ ಕ್ಯೂಸ್. ಟೈಪ್ಸ್ ಆಫ್ ಪ್ರೊಸೆಸ್ ಶೆಡ್ಯೂಲರ್ಸ್, ಅದರಲ್ಲಿ ಲಾಂಗ್ ಟರ್ಮ್ ಶೆಡ್ಯೂಲರ್, ಮೀಡಿಯಂ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಶೆಡ್ಯೂಲರ್.
ಇದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ವಾಟ್ ಈಸ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂದರೆ ಟೈಪ್ಸ್ ಆಫ್ ಶೆಡ್ಯೂಲರ್ಸ್ ಅಥವಾ ರೈಟ್ ಎ ನೋಟ್ ಆನ್ ಶೆಡ್ಯೂಲರ್ಸ್ ಅಂದರೆ ಈ ತ್ರೀ ಟಾಪಿಕ್ ಟೈಪ್ಸನ್ನು ನೀವು ಕವರ್ ಮಾಡಬೇಕಾಗತ್ತೆ. ಲಾಂಗ್ ಟರ್ಮ್ ಶೆಡ್ಯೂಲರ್ ಇಟ್ ರೆಗ್ಯುಲೇಟ್ಸ್ ದಿ ಪ್ರೋಗ್ರಾಮ್ ಆ್ಯಂಡ್ ಸೆಲೆಕ್ಟ್ ಪ್ರಾಸೆಸ್ ಫ್ರಮ್ ದಿ ಕ್ಯೂ ಆ್ಯಂಡ್ ಲೋಡ್ಸ್ ದೆಮ್ ಇನ್ ಟು ಮೆಮೊರಿ. ನನ್ನ ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ಪ್ರಾಸೆಸ್ ಆಗೋಕ್ಕಿಂತ ಮುಂಚೆ ಯಾವುದೇ ಒಂದು ಅದು ಬಿಫೋರ್ ಬಿಕಮಿಂಗ್ ಎ ಪ್ರಾಸೆಸ್ ಪ್ರೋಗ್ರಾಮ್ ಆಗಿರುತ್ತೆ. ಪ್ರೋಗ್ರಾಮ್ ಆದಾಗ ಎಲ್ಲಿ ಕೂತಿರುತ್ತೆ? ಆಬ್ವಿಯಸ್ಲಿ ಇನ್ ದಿ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿಲಿ ಕೂತಿರೋದನ್ನ ಲಾಂಗ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ, ತೊಗೊಂಡೋಗಿ ಅದನ್ನು ಮೇಯ್ನ್ ಮೆಮೊರಿಗೆ ಇಡುತ್ತೆ. ಸೆಕೆಂಡರಿ ಮೆಮೊರಿಯಿಂದ ತೊಗೊಂಡು ಮೇಯ್ನ್ ಮೆಮೊರಿಗೆ ಇಡೋ ಅಂತ ಕೆಲಸ ಮಾಡೋದು ಯಾವುದು? ಲಾಂಗ್ ಟರ್ಮ್ ಶೆಡ್ಯೂಲರ್. ಸೆಕೆಂಡ್ ಲೈನಲ್ಲಿದೆ ನೋಡಿ, ಸೆಲೆಕ್ಟ್ಸ್ ಪ್ರೊಸೆಸಸ್ ಫ್ರಮ್ ದಿ ಕ್ಯೂ, ಲೋಡ್ಸ್ ದೆಮ್ ಇನ್ ಟು ಮೆಮೊರಿ ಫಾರ್ ಎಕ್ಸಿಕ್ಯೂಷನ್. ಹೇಗೆ ಸೆಲೆಕ್ಟ್ ಮಾಡುತ್ತೆ? ಪ್ರೊಸೆಸಸ್ ಬೇಸ್ಡ್ ಆನ್ ದಿ ಶೆಡ್ಯೂಲಿಂಗ್ ಆಲ್ಗರಿದಮ್. ಆ ಸಿಪಿಯುಗೆ ಯಾವ ಶೆಡ್ಯೂಲಿಂಗ್ ಆಲ್ಗರಿದಮ್ ಹಾಕಿರ್ತಾರೆ, ಇಂಪ್ಲಿಮೆಂಟ್ ಮಾಡಿರ್ತಾರೆ, ಬೇಸ್ಡ್ ಆನ್ ದಟ್ ಅದು ಲೋಡ್ ಮಾಡುತ್ತೆ. ಮೀಡಿಯಂ ಟರ್ಮ್ ಶೆಡ್ಯೂಲರ್. ಮೀಡಿಯಂ ಟರ್ಮ್ ಶೆಡ್ಯೂಲರು ಎ ರನ್ನಿಂಗ್ ಪ್ರಾಸೆಸ್ ಕ್ಯಾನ್ ಬಿಕಮ್, ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ, ಎ ರನ್ನಿಂಗ್ ಪ್ರಾಸೆಸ್ ಕ್ಯಾನ್ ಬಿಕಮ್ ಸಸ್ಪೆಂಡೆಡ್ ಇಫ್ ಇಟ್ ಮೇಕ್ಸ್ ಆನ್ ಇನ್ಪುಟ್ ಔಟ್ಪುಟ್ ರಿಕ್ವೆಸ್ಟ್. ರನ್ ಆಗ್ತಾ ಇದೆ ಪ್ರಾಸೆಸ್ಸು, ಸಿಪಿಯು ಟೈಮ್ ಸಿಕ್ಕಿದೆ, ಆದರೆ ಅದಕ್ಕೆ ಪ್ರಿಂಟರೇ ಇಲ್ಲ, ಸಸ್ಪೆಂಡ್ ಆಗೋಯ್ತು ಪ್ರಾಸೆಸ್ಸು. ಪ್ರಿಂಟರೇ ಇಲ್ಲ, ಸಿಪಿಯು ಟೈಮ್ ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ, ಯಾಕಂದರೆ ಔಟ್ಪುಟ್ಟು ಪ್ರಿಂಟೆಡ್ ಫಾರ್ಮಲ್ಲೇ ಬರಬೇಕು. ಸೊ ಪ್ರಾಸೆಸ್ ಸಸ್ಪೆಂಡ್ ಆಯಿತು. ಸಸ್ಪೆಂಡ್ ಆಗಿರೋ ಪ್ರಾಸೆಸ್ಸು ಅದನ್ನು ಈ ಸಸ್ಪೆಂಡ್ ಪ್ರಾಸೆಸಸ್ ಕಾಂಟ್ ಮೇಕ್ ಎನಿ ಪ್ರೋಗ್ರೆಸ್ ಟುವರ್ಡ್ಸ್ ಕಂಪ್ಲೀಷನ್. ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದರ ಕೆಲಸನ ಅಂಟಿಲ್ ಇಟ್ ಗೆಟ್ಸ್ ದಿ ರಿಕ್ವೆಸ್ಟೆಡ್ ರಿಸೋರ್ಸ್ ಆರ್ ಎಲ್ಸ್. ಈ ಎಕ್ಸಾಂಪಲ್ ನಾನು ತೊಗೊಂಡಿರೋದು ಪ್ರಿಂಟರ್. ಅಂದರೆ ರಿಸೋರ್ಸೇ ಇಲ್ಲ, ಸಿ ಪಿ ಯು ಟೈಮ್ ಸಿಕ್ಕಿ ಏನು ಪ್ರಯೋಜನ ಇಲ್ಲ. ಮೀಡಿಯಂ ಟರ್ಮ್ ಶೆಡ್ಯೂಲರು ಆ ರೀತಿ ಸಸ್ಪೆಂಡೆಡ್ ಪ್ರಾಸೆಸಸ್ಸು ಮೇಂಟೈನ್ ಮಾಡುತ್ತೆ. ರನ್ ಆಗ್ತಾ ಇರೋ ಪ್ರಾಸೆಸ್ಸು ಸಸ್ಪೆಂಡ್ ಆಗ್ಬೋದು ಅದಕ್ಕೆ ರಿಕ್ವೆಸ್ಟ್ ಮಾಡಿರೋ ಅಂಥ ರಿಸೋರ್ಸ್ ಸಿಗದೇ ಇದ್ದಾಗ. ಶಾರ್ಟ್ ಟರ್ಮ್ ಶೆಡ್ಯೂಲರು ದಿ ಮೇನ್ ಗೋಲ್ ಆಫ್ ದಿಸ್ ಶೆಡ್ಯೂಲರ್ ಇಸ್ ಟು ಬೂಸ್ಟ್ ದಿ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ ಟು ಸೆಟ್ ಕ್ರೈಟೀರಿಯಾ. This helps you to select from a group of processes that are ready to execute and allocate CPU to one of them. Group of processes in the short processes ke tagondogi short time ira anta process, short burst time ira processes tagondogi adike CPU time allocation maadi execution maadsanta kelsa short term scheduler. ಸೆಕೆಂಡರಿ ಮೆಮೊರಿಯಿಂದ ರ್ಯಾಮ್ಗೆ ಲೋಡ್ ಮಾಡೋದು ಲಾಂಗ್ ಟರ್ಮ್ ಶೆಡ್ಯೂಲರ್. ಸಸ್ಪೆಂಡ್ ಆಗಿರೋ ಪ್ರಾಸೆಸಸ್ಸು ಮೇಂಟೈನ್ ಮಾಡೋದು ಮೀಡಿಯಂ ಟರ್ಮ್ ಶೆಡ್ಯೂಲರ್ ವೈಲ್ ಸ್ವಾಪಿಂಗ್. ಶಾರ್ಟ್ ಟರ್ಮ್ ಶೆಡ್ಯೂಲರು ಇಟ್ ಬೂಸ್ಟಸ್ ದಿ ಪರ್ಫಾರ್ಮೆನ್ಸ್ ಆಫ್ ಸಿ ಪಿ ಯು ದಟ್ ಹೆಲ್ಪ್ಸ್ ಯು ಟು ಸೆಲೆಕ್ಟ್ ಫ್ರಮ್ ಎ ಗ್ರೂಪ್ ಆಫ್ ಪ್ರಾಸೆಸಸ್ ದಟ್ ಆರ್ ರೆಡಿ ಟು ಎಕ್ಸಿಕ್ಯೂಟ್. ರೆಡಿ ಸ್ಟೇಟಲ್ಲಿ ಯಾವುದಿರುತ್ತೆ ಅದಕ್ಕೆ ತಕ್ಷಣ ಅದಕ್ಕೆ ಸಿ ಪಿ ಯು ಟೈಮ್ ಕೊಟ್ಟು ಎಕ್ಸಿಕ್ಯೂಷನ್ ಆಗೋ ಹಾಗೆ ಮಾಡೋದು ಶಾರ್ಟ್ ಟರ್ಮ್ ಶೆಡ್ಯೂಲರ್.